ಭಾವನಾತ್ಮಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಜನರನ್ನು ಸೆಳೆಯುವ ಅಜೆಂಡ ಬಿಟ್ಟರೆ ಬಿಜೆಪಿ ಕೈಯಲ್ಲಿ ಬೇರೇನೂ ಸಾಧನೆಯ ಅಸ್ತ್ರಗಳಿಲ್ಲ. ಈ ಬಾರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಗೆ ಬೆಂಕಿ ಹಚ್ಚುವ ಹೇಳಿಕೆ ನೀಡುತ್ತಾ ಬಂದ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನ ಸೋಲಿಸಿ ಈ ಬಾರಿ ಜಿಲ್ಲೆಯ ಮತದಾರ ಯುವ ನಾಯಕ ಮಿಥುನ್ ರೈ ಅವರನ್ನ ಗೆಲ್ಲಿಸಲಿದ್ದಾರೆ ಎಂದರು. ಮಿಥುನ್ ರೈ ಯುವ ಜನರ ಧ್ವನಿಯಾಗಿದ್ದಾರೆ, ಅಭಿವೃದ್ಧಿಯ ಮಹಾನ್ ಸಂಕಲ್ಪ ಹೊಂದಿದ್ದಾರೆ. ಕರಾವಳಿಯ ಪರಂಪರೆಯ ಪ್ರತೀಕವಾಗಿರುವ ಇವರು ಸಾಮರಸ್ಯ ಸಹಬಾಳ್ವೆಗೂ ಹೆಸರಾಗಿದ್ದಾರೆ ಎಂದರು. ಈ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆಲ್ಲ ವಿಶ್ವಾಸ ಕೊಡಂಗೆ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರ ಧ್ವನಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಮಿಥುನ್ ರೈ ಅವರು ಸಮರ್ಪಕವಾಗಿ ನಿರ್ವಹಿಸುವಂತಹ ಎಲ್ಲ ಸಾಮರ್ಥ್ಯ ಮತ್ತು ಅರ್ಹತೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಬಿ ಜನಾರ್ದನ ಪೂಜಾರಿ ಅವರು ಈ ಬಾರಿ ನಮ್ಮ ಲೋಕಸಭಾ ಕ್ಷೇತ್ರದ ರಣಾಂಗಣದಲ್ಲಿ ಶ್ರೀಕೃಷ್ಣನಾಗಿ ಮುನ್ನಡೆಸಲಿದ್ದಾರೆ. ಮಿಥುನ್ ರೈ ಅರ್ಜುನನಾಗಿ ಹೋರಾಡಲಿದ್ದಾರೆ. ಪೂಜಾರಿ ಅವರ ಸಾರಥ್ಯದಲ್ಲಿ ಮಿಥುನ್ ರೈ ಗೆಲ್ಲಲಿದ್ದಾರೆ ಎಂದು ಸಚಿವ ಯುಟಿ ಖಾದರ್ ಅವರು ಹೇಳಿದ್ರು. ಮೋದಿ ಹೆಸರು ಹೇಳಿಕೊಂಡು ಬಿಜೆಪಿಗರು ಓಟು ಕೇಳ್ತಾರೆ, ಅವರಿಗೆ ತಮ್ಮ ಅಭ್ಯರ್ಥಿಯ ಮೇಲೆ ವಿಶ್ವಾಸವಿಲ್ಲ. ಆದರೆ ನಿಷ್ಕ್ರಿಯ ನಳಿನ್ ಕುಮಾರ್ ಅವರನ್ನ ಮತ್ತೆ ಗೆಲ್ಲಿಸುವ ಕೆಲಸ ಜನ ಮಾಡುವುದಿಲ್ಲ. ನಮ್ಮ ಟಾರ್ಗೆಟ್ ನಳಿನ್ ಕುಮಾರ್ ಕಟೀಲ್ ಆಗಿದ್ದಾರೆ ಎಂದು ಸಚಿವ ಯುಟಿ ಖಾದರ್ ಹೇಳಿದ್ರು. ವರ್ಷಗಳಲ್ಲಿ ಸಮರ್ಪಕವಾಗಿ ಈ ಜಿಲ್ಲೆಯ ಗೌರವ ಯೋಜನೆಗೆ ಬೇಕಾಗುವಂತಹ ಯೋಜನೆಗಳು ಅಥವಾ ವಿದ್ಯಾರ್ಥಿ ಸಮುದಾಯ ಬೇಕಾದ ಭವಿಷ್ಯಕ್ಕಾಗಿ ರೂಪಿಸಿಕೊಳ್ಳುವಂತಹ ಒಂದೇ ಒಂದು ಯೋಜನೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ಲಿಲ್ಲ, ಎಂಪಿಯಾಗಿ ಯಾವುದೇ ಪ್ರಯತ್ನ ಕೂಡ ಮಾಡಲಿಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಪಕ್ಷದ ಪ್ರಮುಖರಾದ ಎಂಎಸ್ ಮೊಹಮ್ಮದ್, ಸವಿತಾ ರಮೇಶ್, ಕಣಚೂರು ಮೋನು, ಮೊಹಮ್ಮದ್ ಬಡಗನೂರು, ಮುಳ್ಳಿದರೈ ಮಠಂದಬೆಟ್ಟು ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್, 24/7, ಪುತ್ತೂರು.